ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನಿಲ್ಲಿ 4 ಟೊಮೆಟೊ ಕಾಯಿ ತಗೊಂಡಿದ್ದೀನಿ. ಅದರಿಂದ ರುಚಿ ರುಚಿಯಾದ ಒಂದು ಕಾಯಿರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಇಡ್ಲಿ ಜೊತೆ ಟೊಮೆಟೊ ಕಾಯಿ ಕಾಯಿರಸನ್ನು ನಂಚ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇಡ್ಲಿಗೆ ಮಾತ್ರ ಅಲ್ಲದೆ ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಮೊಸರನ್ನಕ್ಕೂ ಚೆನ್ನಾಗಿರುತ್ತೆ. ಟೊಮೆಟೊ ಕಾಯಿ ಕಾಯಿರಸನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಸರಳವಾಗಿ ವಿವರಿಸ್ತೀನಿ. ಬನ್ನಿ, ಟೊಮೆಟೊ ಕಾಯಿ ಕಾಯಿರಸ ಮಾಡೋಣ. ಟೊಮೆಟೊ ಕಾಯಿನ ಸಿಗದು ಹೆಚ್ಕೊಂಡಿದ್ದೀನಿ. ಅದರಲ್ಲಿ ಬೀಜ ಮತ್ತು ಹುಳಿನ ಲೈಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಹಾಕೋಣ. ಬನ್ನಿ, ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾಯಿಲಿ. ಈಗ ಒಗ್ಗರಣೆಗೆ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತೀನಿ, ಸ್ವಲ್ಪ ಫ್ರೈ ಆಗಲಿ. 4 ಎಲೆ ಕರಿಬೇವು ಹಾಕಿದ್ದೀನಿ. 1 ಸ್ಪೂನ್ ಉದ್ದಿನಕಾಳು ಹಾಕಿದ್ದೀನಿ. 1/2 ಸ್ಪೂನ್ ಸಾಸಿವೆ ಕಾಳು ಹಾಕಿದ್ದೀನಿ. ಪರಿಮಳ ರುಚಿಗೆ 1/2 ಸ್ಪೂನು ಅರಿಶಿನ ಹಾಕಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಗ್ಗರಣೆ ಹಾಕಿದಾಗ ಉದ್ದಿನಬೇಳೆ, ಸಾಸಿವೆ ಕಾಳು ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅಡುಗೆ ರುಚಿಯಾಗೋದು. ಈಗ ನಾನು ಟೊಮೆಟೊ ಕಾಯಿ ಹಾಕ್ತೀನಿ. ಫ್ರೈ ಮಾಡೋಣ. ಟೊಮೆಟೊ ಕಾಯಿ ಬೇಯೋದು ಬೇಗ. ಈಗ ನಾನು ನೋಡಿ 3 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಉಪ್ಪು ಈಗ ಹೋಳಿಗೆ ಹಾಕಷ್ಟು ಮಾತ್ರ ಹಾಕ್ತೀನಿ. 1 ಲೋಟ ಆಗಷ್ಟು ಬಿಸಿ ನೀರು ಹಾಕ್ತೀನಿ. ಈಗ ಹೋಳು ಉಪ್ಪು ಬೆಲ್ಲ ಕುಡಿದು ಸಮರಸ ಆಗಬೇಕು. ಇದು ಕಾಯಿರಸ ಪೌಡ್ರು. ನಾನು ಮಾಡಿಟ್ಟು 2 ತಿಂಗಳಾಗಿದೆ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿ, ತುಂಬ ಚೆನ್ನಾಗಿರುತ್ತೆ. ನಾನು ಕಾಯಿರಸದ ಪೌಡ್ರು ಅಂತಲೇ ಪೋಸ್ಟ್ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೀವು ಫಾಲೋ ಮಾಡಿ. ನೋಡಿ, ಟೊಮೆಟೊಗಳು ಬೇಯ್ತಾ ಬಂದಿದೆ. ಈಗ ನಾನು ಕಾಯಿರಸದ ಪೌಡ್ರು ಹಾಕ್ತೀನಿ. ಟೊಮೆಟೊ ಕಾಯಿ ಬೇಗ ಬೇಯುತ್ತೆ. ಕೇವಲ 10 ನಿಮಿಷದಲ್ಲಿ ಟೊಮೆಟೊ ಕಾಯಿ ಕಾಯಿರಸನ ರೆಡಿ ಮಾಡ್ಬೋದು ಪೌಡ್ರು ಇಟ್ಕೊಂಡ್ರೆ. ಈಗ ನಾನು ಸ್ವಲ್ಪ ದಪ್ಪ ಬರಲಿ ಅಂತ 1/2 ಸ್ಪೂನಷ್ಟು ಕಾಯಿ ಹೂವನ್ನ ಹಾಗೆ ಪುಡಿ ಮಾಡಿಟ್ಟಿದ್ದೀನಿ. ಹಾಕ್ತೀನಿ. ನೋಡಿ ಎಷ್ಟು ಬೇಗ ಕಾಯಿರಸ ಆಯಿತು. ಅವಾಗ ಸ್ವಲ್ಪ ಹೋಳಿಗಾಗಷ್ಟು ಉಪ್ಪು ಹಾಕಿದ್ದೆ, ಈಗ ಖಾರಕ್ಕೆ ಸೇರಿ ಹಾಕ್ತೀನಿ. ಈಗ ಹಿಂಗೆ ನೀರಿದ್ರೂ ಇದು ದಪ್ಪ ಆಗುತ್ತೆ. ಈಗ ಸ್ವಲ್ಪ ಕುದಿಲಿ. ನೋಡಿ ಅಷ್ಟು ನೀರಿತ್ತು, ಈಗ ನೋಡಿ ಹೇಗೆ ದಪ್ಪ ಬಂದಿದೆ. ಸೌಟಲ್ಲಿ ಹಾಕಿದರೆ ರಸ ಮತ್ತು ಹೋಳ ಸಮೇತ ಬರಬೇಕು, ತುಂಬ ನೀರು ಇರಬಾರ್ದು. ಕಾಯಿರಸದ ಪುಡಿ ಮಾಡಿಟ್ಕೊಂಡ್ರೆ ನೀವು 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಈಗ ನಾನು ಇದಕ್ಕೆ 1/4 ಚಮಚದಷ್ಟು ಇಂಗಿನ ಪೌಡ್ರ್ ಹಾಕ್ತೀನಿ. ಮೇಲೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ನೋಡಿ, ಟೊಮೆಟೊ ಕಾಯಿ ಕಾಯಿರಸ ರೆಡಿ ಆಯಿತು. ನೋಡಿದ್ರಲ್ಲ ರುಚಿ ರುಚಿಯಾದ ಟೊಮೆಟೊ ಕಾಯಿ ಕಾಯಿರಸ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.